ನಮಸ್ಕಾರ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನ ವಿಶೇಷ ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅಮೃತಾ ಗೌಡ ಈ ದಿನದ ಜಾತಕ ಫಲ ಕಾರ್ಯಕ್ರಮದಲ್ಲಿ ಬುಧವಾರದ ಪಂಚಾಂಗದ ವಿಶೇಷತೆ ಹಾಗೆ ನೀವು ಕಳಿಸಿರುವಂತಹ ಸಂದೇಶಗಳಿಗೆ ಉತ್ತರ ಪರಿಹಾರ ಹನ್ನೆರಡು ರಾಶಿಗಳ ಫಲಾಫಲ ತಿಳಿಸ್ಕೊಡ್ತಾ ಹೋಗ್ತೀವಿ ಮೊದಲಿಗೆ ಪ್ರಾಜ್ಞರಾದಂತಹ ಶ್ರೀಕಂಠ ಶಾಸ್ತ್ರಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ ಶಾಸ್ತ್ರಿಗಳ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ ನಮಸ್ಕಾರಗಳು ಶಾಸ್ತ್ರಿಗಳೇ ಈ ದಿನ ಬುಧವಾರ ಬುಧವಾರದ ಪಂಚಾಂಗದ ವಿಶೇಷತೆಯನ್ನು ತಿಳಿಸೋದಾದ್ರೆ ಶ್ರೀಗುರುಭ್ಯೋ ನಮಃ ಹರಿ ಓಂ ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮ ಪುನರ್ಜನ್ಮನ ಆತ್ಮೇತಾತ್ಮವಿ ಭರ್ತ ಅಮರಜ್ಯೋತಿಷಾಂ ಲೋಕಾಂ ಪ್ರಳಯೋದ್ಭವಸ್ಥಿತಿವಿಭುಷಾನೇಕಾಯ ಶಶಿತೌ ವಾಚನ್ನ ಸದಾ ತ್ನೇಕರಣ ತ್ರೈಲೋಕ್ಯದೀಪೋ ರವಿ ಸಮಸ್ತ ವೀಕ್ಷಕರಿಗೆ ಶುಭೋದಯ ಶುಭ ಬೆಳಗು ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಈ ಹೊತ್ತಿನ ಪಂಚಾಂಗ ವಿಶೇಷತೆಯನ್ನು ಗಮನಿಸ್ಕೊಳ್ಳೋಣ ಕ್ರೋಧಿನಾಮ ಸಮಸ್ಯೆ ಉತ್ತರಾಯಣ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಶುಕ್ಲಪಕ್ಷವಾಗಿದೆ ಈ ದಿವಸ ಬುಧವಾರವಾಗಿರ್ತಕ್ಕಂಥದ್ದು ತ್ರಯೋದಶಿ ತಿಥಿ ವಿಶಾಖ ನಕ್ಷತ್ರ ಈ ದಿವಸ ಈ ದಿವಸ ಬುಧವಾರವಾಗಿರ್ತಕ್ಕಂಥದ್ದು ತ್ರಯೋದಶಿ ಅಲ್ವಾ ಹೀಗಾಗಿ ಪ್ರದೋಷ ಆಗಿರತಕ್ಕಂಥದ್ದು ಬಹಳ ಮುಖ್ಯವಾದದ್ದು ಬುಧವಾರ ವಿಷ್ಣುವಿನ ವಾರದಲ್ಲಿ ಶಿವನ ಆರಾಧನೆ ಬಂದರೆ ಶಿವನ ವಾರದಲ್ಲಿ ವಿಷ್ಣುವಿನ ಆರಾಧನೆಗಳು ಬಂದರೆ ಏಕಾದಶಿ ಮೊನ್ನೆ ಬಂತು ಸೋಮವಾರ ಏಕಾದಶಿ ಇತ್ತು ವಿಷ್ಣುವಿನ ಆರಾಧನೆಗೆ ಪ್ರಶಸ್ತ ಏಕಾದಶಿ ಅಂತಕ್ಕಂಥದ್ದಲ್ವ ಹೀಗಾಗಿ ನೋಡಿ ಇದೆರಡು ಬಹಳ ಬಹಳ ಪ್ರಶಸ್ತವಾದದ್ದು ಈ ದಿವಸ ತ್ರಯೋದಶಿ ಬಂದರೆ ತಯೋ ಆ ಪ್ರದೋಷದಲ್ಲಿ ಶಿವನ ಆರಾಧನೆ ಮಾಡ್ತಕ್ಕಂಥದ್ದು ಶಿವನ ಹೃದಯದಲ್ಲಿ ವಿಷ್ಣುವಿದ್ದಾನಂತೆ ವಿಷ್ಣುವಿನ ಹೃದಯದಲ್ಲಿ ಶಿವನಿದ್ದಾನಂತೆ ಅವರಿಬ್ಬರಿಗೂ ಭೇದವಿಲ್ಲ ವಸ್ತುತಃ ಶಿವ ಅರ್ಧ ಭಾಗವನ್ನು ತೆಗೆದುಬಿಟ್ಟಿದ್ದಾನೆ ಅರ್ಧ ಭಾಗ ಹರಿಗೆ ಕೊಟ್ಟುಬಿಟ್ಟಿದ್ದಾನೆ ಹೀಗಾಗಿ ಹರಿಹರ ಸ್ವರೂಪ ಅಂತ ಬಂದಿರತಕ್ಕಂಥದ್ದು ಹೀಗಾಗಿ ಅವರಿಬ್ಬರಲ್ಲಿ ಯಾವ ಭೇದವನ್ನು ಕಾಣತಕ್ಕಂಥವ್ರು ವಸ್ತುತಃ ಮೂರ್ಖರು ಹೀಗಾಗಿ ಶಿವ ಕೇಶವರಲ್ಲಿ ಭೇದವಿಲ್ಲ ಅವನ ವಾರದಲ್ಲಿ ಇವನ ಪೂಜೆಯನ್ನು ಇವನ ವಾರದಲ್ಲಿ ಅವನ ಪೂಜೆಯನ್ನು ಮಾಡಿದ್ರೆ ಇಬ್ಬರಿಗೂ ಅದು ಸಲ್ ವಸ್ತುತಃ ಇದನ್ನು ಮೀರಿದ ಒಂದು ಶಕ್ತಿ ಇದೆ ಅಲ್ವಾ ಅಂದರೆ ನಾವು ಕಲ್ಪನೆ ಮಾಡ್ಕೊಂಡಿದ್ದೀವಿ ಶಿವ ವಿಷ್ಣು ಇತ್ಯಾದಿ ಅಂಬಿಕೆ ಮತ್ತೊಂದು ಅಂತ ಆದರೆ ವಸ್ತುತಃ ಆ ಪ್ರಪಂಚವನ್ನು ಆಳುವ ಶಕ್ತಿ ಯಾವುದಪ್ಪ ಅಂದರೆ ಒಂದೇ ಆಗಿದೆ ಅದು ಹೇಗೆ ಅಂದರೆ ಉಪನಿಷತ್ತಲ್ಲಿ ಬಹಳ ಉತ್ತಮವಾದ ಸರಳವಾದ ಉದಾಹರಣೆ ಕೊಡ್ತಾರೆ ಇದು ಯಾರಿಂದಲೂ ಬೇರೆ ಯಾವ್ಯಾವುದೋ ಯಾವುದೋ ಹಲವು ಸ್ವರೂಪ ಇಲ್ಲ ಎಲ್ಲವೂ ಒಂದೇ ಆಗಿದೆ ಅಂತ ಹೇಗೆ ಅಂದರೆ ಒಂದು ಬಳೆ ಉದಾಹರಣೆ ಒಂದು ಬಳೆ ಅದು ದುಂಡಾಗಿರ್ತದೆ ಒಂದು ಓಲೆ ಅದು ಹೇಗೆಗೋ ಹಲವು ಆಕೃತಿಗಳಲ್ಲಿ ಇರ್ತದೆ ಯಾವುದೋ ಒಂದು ಸರ ಅದು ಒಂದು ಆಕೃತಿಯಲ್ಲಿರ್ತದೆ ಈ ಬಳೆಗೂ ಓಲೆಗೂ ಸರಕ್ಕೂ ನೋಡಲಿಕ್ಕೆ ವ್ಯತ್ಯಾಸ ಇದೆ ನೋಡಲಿಕ್ಕೆ ನಮಗೆ ಅದರ ಆಕಾರದಲ್ಲಿ ವ್ಯತ್ಯಾಸ ಕಾಣ್ತಾ ಇದೆ ವಸ್ತುತಃ ಏನದು ಏನದು ಅಂದರೆ ಬಂಗಾರ ಮೂಲತಃ ಅದು ಬಂಗಾರ ಆಕೃತಿಯಲ್ಲಿ ಬೇರೆ 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 ಆಗಿದೆ ಹಾಗೆಯೇ ಮೂಲತ ಮೂಲ ಶಕ್ತಿ ಒಂದೇ ಅದು ಶಿವ ಆಗಿದೆ ವಿಷ್ಣು ಆಗಿದೆ ಅಂಬಿಕೆ ಆಗಿದೆ ಗಣಪತಿ ಆಗಿದೆ ಶಾಸ್ತ್ರ ಆಗಿದೆ ಇನ್ನೇನೂ ಆಗಿದೆ ಅದಕ್ಕೆ ಏನೂ ಆಗೋ ಶಕ್ತಿ ಇದೆಯಲ್ಲ ಅಣುವಾಗಬಲ್ಲ ಮಹತ್ತಾಗಬಲ್ಲ ಅಣು ಮಹತ್ತೆರಡಾಗಬಲ್ಲ ಅಣುವಾಗ್ತಾನೆ ಮಹತ್ವ ಆಗ್ತಾನೆ ಆತನಿಗೆ ಏನಾಗಲಿಕ್ಕಾಗಲ್ಲ ಹೇಗಿಲ್ಲ ಭಗವಂತ ಹೇಗಿದ್ದಾನೆ ಅಂದರೆ ಹೇಗಿಲ್ಲ ಹೇಳಿ ಅಂತ ಇದನ್ನು ಉಪನಿಷತ್ತು ಹೇಳುತ್ತೆ ಸರಳವಾದ ಕಥೆಯಲ್ಲಿ ಹಾಗಾಗಿ ಈ ಒಂದು ದಿವಸ ಶಿವನ ಆರಾಧನೆಯನ್ನು ಮಾಡಿದರೆ ಅದು ಅತ್ಯಂತ ಶ್ರೇಷ್ಠ ಫಲವನ್ನು ತಂದುಕೊಡುತ್ತೆ ನೀವು ಭಾಗವಹಿಸಿ ಪ್ರದೋಷ ಪೂಜೆಯಲ್ಲಿ ಒಳ್ಳೇದಾಗಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್